ಕಡೆ. ಮತ್ತೊಂದು ಕಡೆ ಸಿಎಂ ಇವತ್ತು ಮೈಸೂರು ಟೂರ್ ನಲ್ಲಿದ್ದಾರೆ. ಮೈಸೂರಿನ ಲೋಕಾಯುಕ್ತದಲ್ಲೇ ಎಫ್ಐಆರ್ ಆಗ್ತಾ ಇರೋದು ಸಿಎಂ ವಿರುದ್ಧ. ಇವತ್ತು ಸಿಎಂ ಮೈಸೂರಿನಲ್ಲೇ ಇರ್ತಾರೆ. ಮೈಸೂರು ಲೋಕಾಯುಕ್ತದಲ್ಲಿ ಕೇಸ್ ದಾಖಲು ಮಧ್ಯೆ ಮೈಸೂರು ಪ್ರವಾಸ. ಮೂರು ದಿನ ಇವತ್ತಿನಿಂದ ಮೈಸೂರಿನಲ್ಲೇ ಉಳ್ಕೋತಾ ಇದ್ದಾರೆ ಸಿದ್ದರಾಮಯ್ಯ. ಮೂರು ದಿನ ಮೈಸೂರಿನಲ್ಲೇ ಇರ್ತಾರೆ. ಬೆಳಿಗ್ಗೆ 10:30 ಮೈಸೂರಿಗೆ ಸಿದ್ದರಾಮಯ್ಯ ಅವರು ಬರ್ತಾರೆ. 10:30 ನಂತರವೇ ಎಫ್ಐಆರ್ ದಾಖಲಾಗ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೈಸೂರಿಗೆ ಎಂಟ್ರಿ ಕೊಡೋದು 10:30 ನಂತರ. ಬೆಳಿಗ್ಗೆ 10:45 ಅರಮನೆ ಆವರಣದಲ್ಲಿ ಒಂದು ಕಾರ್ಯಕ್ರಮ ಇದೆ, ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗ್ತಾರೆ. ಎಫ್ಐಆರ್ ಟೆನ್ಷನ್ ಇದೆ, ಅದರ ಮಧ್ಯದಲ್ಲೂ ಕೂಡ ಮೈಸೂರಿನಲ್ಲೇ ಟೂರ್ ಮಾಡ್ತಾ ಇದ್ದಾರೆ ಸಿಎಂ. ಬೆಳಿಗ್ಗೆ 11:30 ಪ್ರಗತಿ ಪರಿಶೀಲನಾ ಸಭೆ ಇದೆ. ಬೆಳಿಗ್ಗೆ 12 ನಂತರ ತಮ್ಮ ನಿವಾಸದಲ್ಲೇ ಸಿಎಂ ಮಾತುಕತೆ ನಡೆಸ್ತಾರೆ. ಮುಡಾ ಪ್ರಕರಣದ ಬಗ್ಗೆಯೇ ತಮ್ಮ ಆಪ್ತರ ಜೊತೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಮುಂದೇನು ಅನ್ನೋದರ ಬಗ್ಗೆ ಒಂದಷ್ಟು ಚರ್ಚೆಯನ್ನ ತಮ್ಮ ಆಪ್ತರ ಜೊತೆ ಮೈಸೂರಿನ ತಮ್ಮ ನಿವಾಸದಲ್ಲೇ ನಡೆಸ್ತಾರಂತೆ. ಇವತ್ತಿನಿಂದ ಮೂರು ದಿನ ಮೈಸೂರಿನಲ್ಲೇ ಉಳಿತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತೇ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗ್ತಾ ಇದೆ ಸಿಎಂ ವಿರುದ್ಧ. ಆ ಟೆನ್ಷನ್ ಇದೆ, ಆ ಟೆನ್ಷನ್ನ ಮಧ್ಯದಲ್ಲೂ ಕೂಡ ಮೈಸೂರಿನಲ್ಲೇ ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ದಾರೆ. ಅರಮನೆ ಆವರಣದಲ್ಲಿ ಪ್ರವಾಸೋದ್ಯಮ ದಿನಾಚರಣೆಯ ಒಂದು ಕಾರ್ಯಕ್ರಮ, ಅದಾದ ನಂತರ ಪ್ರಗತಿ ಪರಿಶೀಲನಾ ಸಭೆ. ಎಸ್, ಇನ್ನು ಸಿಎಂ ಮೈಸೂರು ಪ್ರವಾಸದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ. ಸಿಎಂ ಜೊತೆ ನಿಲ್ಲೋದಕ್ಕೆ ಕಾರ್ಯಕರ್ತರಿಗೆ ನಾಯಕರ ಕರೆ. ಅಂದ್ರೆ ಇಡೀ ಕಾಂಗ್ರೆಸ್ ಸಿಎಂ ಬೆನ್ನಿಗಿದೆ ಎನ್ನುವ ಸಂದೇಶ ರವಾನಿಸುವಂತಹ ಹಿನ್ನೆಲೆಯಲ್ಲಿ ಮೈಸೂರು ನಗರ ಗ್ರಾಮಾಂತರ ಕಾಂಗ್ರೆಸ್ನಿಂದ ಕರೆ ಬಂದಿದೆ. ತವರು ಜಿಲ್ಲೆಯಲ್ಲಿ ಒಂದು ರೀತಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಜ್ಜಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು. ವಿಮಾನ ನಿಲ್ದಾಣದ ಬಳಿಯೇ ಕಾರ್ಯಕರ್ತರ ಜಮಾವಣೆಯಾಗೋ ಸಾಧ್ಯತೆ ಇದೆ. ಅಂದ್ರೆ ಈ ಒಂದು ತನಿಖೆಯ ಆದೇಶ ಯಾವುದೇ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಅಲುಗಾಡಿಸ್ತಿಲ್ಲ ಅನ್ನುವಂತ ಸಂದೇಶ ರವಾನಿಸೋ ಪ್ರಯತ್ನ ಅಂತ ಅನ್ಸುತ್ತೆ. ತನ್ನ ಪರ ಜನ ಬೆಂಬಲ ಇದೆ ಅನ್ನೋ ಸಂದೇಶಕ್ಕಾಗಿದ್ರೆ ಸಜ್ಜಾದ್ರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಇವತ್ತೇ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗ್ತಾ ಇರೋದು, ಇವತ್ತಿನಿಂದ ಮೂರು ದಿನ ಸಿಎಂ ಕೂಡ ಮೈಸೂರಿನಲ್ಲಿರ್ತಾರೆ, ಇದಕ್ಕೇನಾದ್ರೂ ಬೇರೆ ಅರ್ಥ ಹೇಳೋದಕ್ಕಾಗುತ್ತಾ? ಮತ್ತೊಂದು ಕಡೆ ಬಿಜೆಪಿ ಎಲ್ಲಿ ಹೋದ್ರೂ ಪ್ರತಿಭಟನೆಯ ಮೂಲಕ ಬಿಸಿಯನ್ನ ತಟ್ಟಿಸ್ತಾ ಇದೆ. ಈಗ ಮೈಸೂರಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಜೆಪಿ ಪ್ರತಿಭಟನೆ ಬಿಸಿ ಇರುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೂ ಕೂಡ ಪ್ಲಾನ್ ಮಾಡಿದೆ. ಶ್ವೇತಾ, ನಿಶ್ಚಿತವಾಗಿ ಹೇಳ್ಬೋದು ಸಿದ್ದರಾಮಯ್ಯನವರಿಗೆ ಇವತ್ತಿನ ದಿನ ಇದೆ. ಅಂದರೆ ಈಗಾಗಲೇ ಕಳೆದ ಹಲವು ದಿನಗಳಿಂದ ಅವರು ಟೆನ್ಷನ್ನಲ್ಲಿದ್ದಾರೆ, ಇರಲೇಬೇಕಾಗುತ್ತೆ. ಸಹಜವಾಗಿ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಯಾವಾಗಲೂ ಕೂಡ ನಾನು ಯಾವುದೇ ಕಪ್ಪು ಚುಕ್ಕೆಯನ್ನು ನನ್ನ ರಾಜಕೀಯ ಜೀವನದಲ್ಲಿ ಇಟ್ಕೊಂಡಿಲ್ಲ, ಭ್ರಷ್ಟಾಚಾರ ಆಗ್ಬೋದು, ಈ ರೀತಿಯಾದಂಥ ಪ್ರಕರಣಗಳಲ್ಲಿ ನಾನು ಯಾವತ್ತೂ ಸಿಲ್ಕಿಲ್ಲ ಅಂತೇಳಿ ಎದೆ ಉಬ್ಬಿಸಿ ನಡೀತಾ ಇದ್ರು. ಆದರೆ ಈಗ ಅವ್ರ ಮೇಲೆ ಲೋಕಾಯುಕ್ತದಲ್ಲಿ ಆಗ್ತಾ ಇರ್ತಕ್ಕಂಥ ಎಫ್ಐಆರ್ ಏನಿದೆ ಅದು ಒಂದು ರೀತಿಯಲ್ಲಿ ಅವ್ರಿಗೆ ಟೆನ್ಷನ್ ಅನ್ನು ತಂದಿರುತ್ತೆ. ಮುಂದಿನ ದಿನಗಳಲ್ಲಿ ತಮ್ಮ ರಾಜಕೀಯ ನಡೆಯಲ್ಲಿ ಇದೊಂದು ಸೆಟ್ ಬ್ಯಾಕ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಟೆನ್ಷನ್ನಲ್ಲಿ ಸಹಜವಾಗಿ ಇದ್ದೇ ಇರುತ್ತಾರೆ. ಆ ಕಾನೂನು ಪ್ರಕ್ರಿಯೆ ಒಂದು ಕಡೆಗಾದರೆ ಇನ್ನು ಸಿಎಂ ಆಗಿ ಅವರು ಪ್ರತಿನಿತ್ಯದ ಕಾರ್ಯಕ್ರಮಗಳೇನಿರ್ತವೆ ಆ ಕಾರ್ಯಕ್ರಮಗಳಲ್ಲೂ ಕೂಡ ಈ ಎಲ್ಲ ಟೆನ್ಷನನ್ನು ಮರೆತು ಭಾಗವಹಿಸಬೇಕಾಗತ್ತೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಮೂರು ದಿನಗಳ ಮೈಸೂರು ಪ್ರವಾಸ ಏನಿತ್ತು ಈ ಹಿಂದೆ ಕೂಡ ನಿಗದಿಯಾಗಿತ್ತು. ಒಂದು ರೀತಿಯಲ್ಲಿ ಈಗಾಗಲೇ ನೀವು ಹೇಳ್ತಾ ಇದ್ರಿ, ಇದೊಂಥರ ಕಾಕತಾಳೀಯ. ಸಿದ್ದರಾಮಯ್ಯನವರು ಇವತ್ತು ಸುಮಾರು 10:30 ವೇಳೆಗೆ ಮೈಸೂರಿಗೆ ಪದಾರ್ಪಣೆ ಮಾಡ್ತಾರೆ, ಬರ್ತಾರೆ. ಇವತ್ತು ಅವರು ಹೆಜ್ಜೆ ಇಡ್ತಿದ್ದಂತಲೇ ಕೂಡ ಅವರದ್ದೇ ತವರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲೋಕಾಯುಕ್ತ ಸಂಸ್ಥೆ ಏನಿದೆ ಅವರ ವಿರುದ್ಧವಾಗಿ ಎಫ್ಐಆರ್ ಅನ್ನು ದಾಖಲು ಮಾಡಲಿಕ್ಕೆ ರೆಡಿ ಆಗುತ್ತೆ. ಯಾಕಂತಂದರೆ ನಿನ್ನೆ ಬಂದಿರತಕ್ಕಂತಹ ಆದೇಶ ಕಾಪಿ ಏನಿದೆ ಆ ಕಾಪಿಯ ಹಿನ್ನೆಲೆಯಲ್ಲಿ ಇವತ್ತು 10:30 ನಂತರದಲ್ಲಿ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡುವಂಥ ಪ್ರಕ್ರಿಯೆಗಳು ಶುರುವಾಗುವಂಥದ್ದು. ಇದೊಂದು ರೀತಿಯಲ್ಲಿ ಕಾಕತಾಳೀಯ, ಇದು ಟೆಕ್ನಿಕಲ್ ರೀಸನ್ ಹೇಳೋದಾದರೆ. ಇನ್ನು ಸಿದ್ದರಾಮಯ್ಯನವರ ಇಡೀ ಪ್ರವಾಸ ಏನಿದೆ, ಪ್ರವಾಸ ಇವತ್ತು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ಅವರು ಮಾಡುವಂಥ ಪ್ರಗತಿ ಪರಿಶೀಲನಾ ಸಭೆ. ಈ ಒಂದು ಸಭೆಗೂ ಕೂಡ ಬಿಜೆಪಿಯಿಂದ ತೊಡಕನಂದರೆ ಇಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಇರುಸುಮುರುಸನ್ನು ತರಬೇಕು, ಆ ಒಂದು ಸಭೆ ನಡೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು, ಮುತ್ತಿಗೆಯನ್ನು ಹಾಕಬೇಕು, ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆಯನ್ನು ಕೇಳಬೇಕು, ಪ್ರತಿಭಟನೆಯನ್ನು ಮಾಡಬೇಕು. ಆ ಮೂಲಕವಾಗಿ ರಾಜಕೀಯ ಸಂದಿಗ್ಧ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರ ತಳ್ಳಬೇಕು ಅನ್ನೋ ಒಂದು ನಿಟ್ಟಲ್ಲಿ ಬಿಜೆಪಿ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 10:00 ಕೂಡ ಅವರು ಬಿಜೆಪಿ ಕಚೇರಿಯಲ್ಲಿ ಗ್ಯಾದರ್ ಆಗಿ ಏನೋ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ
ಜಿಲ್ಲಾ ಪಂಚಾಯತ್ ಸಭಾಂಗಣ ಏನಿದೆ, ಸಭಾಂಗಣದಲ್ಲಿ ನಡೆಯುವಂತಹ ಪ್ರಗತಿ ಪರಿಶೀಲನಾ ಸಭೆಯ ಸಂದರ್ಭದಲ್ಲಿ ಅದು ನಡೆಯದ ರೀತಿಯಲ್ಲಿ ಅಲ್ಲಿ ಮುತ್ತಿಗೆಯನ್ನು ಹಾಕುವಂಥದ್ದು, ಸಿದ್ದರಾಮಯ್ಯನವರಿಗೆ ಗೆರವ್ ಹಾಕುವಂಥ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇದು ಸಹಜವಾಗಿ ಕೂಡ ವಿರೋಧ ಪಕ್ಷವಾಗಿ ಮಾಡುವಂತ ಒಂದು ಪ್ರಕ್ರಿಯೆ. ಆದರೆ ಇನ್ನು ಇಡೀ ಪ್ರಕರಣ ಏನಿದೆ, ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಒಂಟಿಯಾಗಿಲ್ಲ, ಅವರಿಗೆ ಜನಬೆಂಬಲ ಇದೆ, ಪಕ್ಷದ ಕಾರ್ಯಕರ್ತರ ಬೆಂಬಲ ಇದೆ ಎನ್ನುವುದನ್ನು ತೋರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಅವ್ರನ್ನ ಏನು ವಿಮಾನ ನಿಲ್ದಾಣ ಏನಿದೆ ಅಲ್ಲಿಂದನೇ ಕೂಡ ಅವರ ಜೊತೆಯಲ್ಲಿ ಮೆರವಣಿಗೆಯಲ್ಲಿ ಬರಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಬೆಳವಣಿಗೆಯನ್ನು ನೋಡೋದಾದ್ರೆ ಇವತ್ತು ಅಕ್ಷರಶಃ ಮೈಸೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ನ ರಾಜಕೀಯ ಮೇಲಾಟಗಳಿಗೆ ಮತ್ತೆ ಹಲವು ನಿದರ್ಶನಗಳಿಗೆ ಮೈಸೂರು ಸಾಕ್ಷಿ ಆಗುತ್ತೆ ಅಂದ್ರೆ ತಪ್ಪಾಗ್ಲಾರದು ಶ್ವೇತಾ. ಎಸ್ ಮಧು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಮೂಲಕ ಏನೂ ಆಗಿಲ್ಲ ಅನ್ನುವಂತ ಸಂದೇಶ ರವಾನಿಸೋ ಪ್ರಯತ್ನ ಆಗ್ತಾ ಇದೆ, ಇದು ಒಂದು ಭಾಗ. ಮತ್ತೊಂದು ಕಡೆ ಕಾನೂನಾತ್ಮಕವಾಗಿ ಹೇಗೆಲ್ಲ ಪಾರಾಗೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಈಗ ಲೋಕಾಯುಕ್ತ ತನಿಖೆಯ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರೋದು ದೂರದಾರರು, ಸಿಬಿಐ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಆ ಸಿಬಿಐ ತನಿಖೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಬಣ ಭಾರಿ ಪ್ಲಾನಿಂಗ್ ಅನ್ನೇ ನಡೆಸಿರುವಂತದ್ದು ಸಂಪುಟದಲ್ಲಿ ಒಂದು ನಿರ್ಣಯ ಕೂಡ ಆಯಿತು. ಆ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.